ಹಲೋ ನಮಸ್ಕಾರ, ಆಲ್ಫಾ ಇನ್ ಆಲ್ ಹ್ಯಾಪಿ, ಐ ಆಮ್ ಗ್ರೋಗೌಡ. ನಮಸ್ಕಾರ, ನಾನು ಶ್ವೇತಾ ಆರ್ ಪ್ರಸಾದ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ರಿಷಿ ಮಾತಾಡ್ತಾ ಇದ್ದೀನಿ. ಇವತ್ತು ಪುಕ್ಸಟೆ ಲೈಫ್ ಸಿನಿಮಾ ಸ್ಕ್ರೀನಿಂಗ್ ಬಂದಿದ್ವಿ. ಒಂದು ಫ್ರೆಂಡ್ಶಿಪ್ ನಲ್ಲಿ ತಯಾರಾಗಿರುವಂತ ಒಂದು ಸಿನಿಮಾ. ಸರಿ, ವಿಜಯ್ ಸರ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂವಿಯಲ್ಲಿ. ಸೂಪರ್, ಈ ಮನುಷ್ಯ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸ್ತಿತ್ತು. ಸೊ ನಮ್ಮ ಸಮಾಜದಲ್ಲಿ ಏನೇನು ಕಾಮನ್ ಆಗಿ ನಡೆಯುತ್ತೆ, ಸೊ ಎಲ್ಲ ಎಲಿಮೆಂಟ್ಸ್ ಎತ್ಕೊಂಡು ಒಂದು ಅದ್ಭುತ ಕನ್ನಡ ಸಿನಿಮಾ ಇದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಒಂದು ಎಕ್ಸಾಜರೇಷನ್ ಅಲ್ವೇ ಅಲ್ಲ. ಸ್ಟೋರಿ ನೋಡಿದ್ರೆ ಬಹುಶಃ ನೀವೇ ಹೇಳ್ತೀರಾ, ಯಾವ ಸಿನಿಮಾಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಸ್ಟೋರಿನ. ಹೃದಯಕ್ಕೆ ನಾಟುವಂತ ಒಂದು ಸಿನಿಮಾ ಇದು ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಇವತ್ತು ಮೂವಿ ನೋಡಿದಾಗ ಸಿನಿಮಾಟೋಗ್ರಫಿ ಅತ್ಯದ್ಭುತವಾಗಿದೆ. ನಮ್ಮ ಇಡೀ ಇಂಡಸ್ಟ್ರಿಗೆ ಎಂತ ದೊಡ್ಡ ಲಾಸ್ ಅವ್ರು ಇಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ಇನ್ನೂ ಜಾಸ್ತಿ ಪ್ರೂವ್ ಆಗುತ್ತೆ. ಈ ಸಿನಿಮಾನ ನೋಡಾದ್ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ತಲೆನಲ್ಲಿ ಉಳಿಯೋ ಹಾಗೆ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ, ಎಸ್ಪೆಷಲಿ ಸಂಚಾರಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಆಗಿದೆ, ಚಿತ್ರಮಂದಿರ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಟ್ ವೆಲ್, ಸ್ಲೀಪ್ ವೆಲ್. ಓಕೆ, ಬೈ. ನಮಸ್ಕಾರ, ನಾನು ಶ್ವೇತಾ ಆರ್ ಪ್ರಸಾದ್. ಇವತ್ತು ಪುಕ್ಸಟೆ ಲೈಫ್ ಸಿನಿಮಾ ಸ್ಕ್ರೀನಿಂಗಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂವಿ. ಆ್ಯಂಡ್ ನಾನು ಆಫ್ ಕೋರ್ಸ್ ಸಂಚಾರಿ ಅವ್ರ ಫ್ಯಾನ್ ಮುಂಚೆನೂ, ಆ್ಯಂಡ್ ಐ ಆಲ್ಸೋ ವಾಸ್ ವೆರಿ ಕ್ಯೂರಿಯಸ್ ಆ್ಯಸ್ ಅ ಪರ್ಸನ್ ಅವ್ರು ಹೇಗಿದ್ದಾರೆ, ಆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ರಿಯಲ್ ಲೈಫಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ ಅಂತ. ಬಟ್ ವೆನ್ ಐ ಸಾ ಹಿಮ್ ಇನ್ ದ ಅವಾರ್ಡ್ ಸೆರೆಮನಿ, ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ರು. ಸೊ ಐ ವಾಸ್ ಲೈಕ್, ಸೂಪರ್, ಈ ಮನುಷ್ಯ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸ್ತಿತ್ತು. ಇವತ್ತು ಮೂವಿ ನೋಡಿದಾಗ ಐ ಥಿಂಕ್ ಎವ್ರಿಬಡಿ ವಿಲ್ ಬಿಕಮ್ ಅ ಲಿಟಲ್ ಇಮೋಷ್ನಲ್ ಇನ್ ದ ಕ್ಲೈಮ್ಯಾಕ್ಸ್. ಬಿಕಾಸ್ ಸಿನಿಮಾ ಅಂದರೆ ಒಂದು ನಮ್ಮ ಇಡೀ ಇಂಡಸ್ಟ್ರಿಗೆ ಎಂಥ ದೊಡ್ಡ ಲಾಸ್ ಅವ್ರು ಇಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ಇನ್ನೂ ಜಾಸ್ತಿ ಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ವಿ ನೋ ಆಸ್ ಅ ಪರ್ಸನ್ ಅವ್ರು ಹೇಗಿದ್ರು ಅಂತ. ಈ ಸಿನಿಮಾದಲ್ಲಿ ಅವ್ರ ಟ್ಯಾಲೆಂಟ್ ಮತ್ತೆ ನಾವು ನೋಡ್ತೀವಿ, ಮತ್ತೆ ನಮಗೆ ಡೆಫಿನೆಟ್ಲಿ ಬೇಜಾರಾಗುತ್ತೆ ದ್ಯಾಟ್ ವಿ ಡೋಂಟ್ ಹ್ಯಾವ್ ಹಿಮ್ ವಿತ್ ಅಸ್ ಅಂತ. ಬರೀ ಅವ್ರದ್ದು ಸಿನಿಮಾ ಅಂತ ಅಲ್ಲ, ಬಟ್ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಅದನ್ನು ಖಂಡಿತ ಥಿಯೇಟ್ರಿಗೆ ಬಂದು ನೋಡಬೇಕು. ಅದು ನಾಳೆ ಯಾವುದೋ ಆ್ಯಪ್ಲಿಕೇಶನಲ್ಲಿ ಬರುತ್ತೆ, ಆಮೇಲೆ ಟಿ ವಿಯಲ್ಲಿ ನೋಡೋಣ ಅಂತಲ್ಲ, ದೊಡ್ಡ ಪರದೆಯಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ. ಇಂಥ ಎಸ್ಪೆಷಲಿ ಒಳ್ಳೆ ಸಿನಿಮಾ ಬಂದಾಗ ಅಫ್ಕೋರ್ಸ್ ಎಲ್ಲ ಮೇಕರ್ಸು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ದಯವಿಟ್ಟು ಸಿನಿಮಾಗೆ ಬಂದು ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಈ ವೀಕೆಂಡ್ ಇನ್ನೇನು 1ನೇ ತಾರೀಕಿಂದ 100% ಆಕ್ಯುಪೆನ್ಸಿ ಬರುತ್ತೆ. ಸೊ ಎಲ್ಲರೂ ಮಾಸ್ಕ್ ಹಾಕೊಂಡು ಬನ್ನಿ, ಸೇಫ್ಟಿ ಇಂಪಾರ್ಟೆಂಟ್. ಬಟ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಸಚ್ ಗುಡ್ ಕಂಟೆಂಟ್, ಗುಡ್ ಆ್ಯಕ್ಟರ್ಸ್. ಈ ಥರ ಇನ್ನೂ ಟ್ಯಾಲೆಂಟ್ ಸಾಕಷ್ಟು ಜನ ನಮ್ಮ ಮಧ್ಯ ಇದ್ದಾರೆ. ಇಂಥ ಸಿನಿಮಾ ಗೆದ್ದಾಗ ಅಂಥವ್ರಿಗೂ ಒಂದು ಭರವಸೆ ಸಿಗುತ್ತೆ, ಓಕೆ ಒಂದು ಒಳ್ಳೆ ಸಿನಿಮಾನೂ ಗೆಲ್ಲುತ್ತೆ, ನಾಟ್ ಜಸ್ಟ್ ಅ ಮಾಸ್ ಯುನೋ ಸೂಪರ್ ಸ್ಟಾರ್ ಮೂವೀಸ್ ಅಂತ ಅಲ್ಲ. ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಆ್ಯಕ್ಟರ್ ಮಾಡಿದಾಗ ಎಲ್ಲ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದು ಇಂಥ ಒಳ್ಳೆ ಸಿನಿಮಾ, ಎಸ್ಪೆಷಲಿ ಸಂಚಾರಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಆಗಿದೆ, ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ ನಮಸ್ಕಾರ, ಆಲ್ಫಾ ಇನ್ ಆಲ್ ಹ್ಯಾಪಿ, ಐ ಆಮ್ ಗ್ರೋಗೌಡ. ಪುಕ್ಸಟೆ ಲೈಫ್ ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡ್ ಬಂದೆ, ತುಂಬಾ ಅದ್ಭುತವಾಗಿದೆ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಂಚಾರಿ ವಿಜಯ್ ಸರ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂವಿಯಲ್ಲಿ. ಅಂಡ್ ಸಿನಿಮಾ ಕೂಡ ನೀವು ಈ ಸ್ಟೋರಿ ನೋಡಿದ್ರೆ ಬಹುಶಃ ನೀವೇ ಹೇಳ್ತೀರಾ, ಯಾವ ಸಿನಿಮಾಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಸ್ಟೋರಿನ. ಈ ಸಿನಿಮಾ ತುಂಬಾ ಹೊಸದಾಗಿದೆ, ಅಂಡ್ ಹೊಸ ಪ್ರಯತ್ನ, ಅಂಡ್ ತುಂಬಾ ಡಿಫ್ರೆಂಟ್ ಜಾನರ್ ಇದೆ ಈ ಮೂವಿಗೆ. ಸೊ ನಮ್ಮ ಸಮಾಜದಲ್ಲಿ ಏನೇನು ಕಾಮನ್ ಆಗಿ ನಡೆಯುತ್ತೆ, ಸೊ ಎಲ್ಲ ಎಲಿಮೆಂಟ್ಸು ಎತ್ಕೊಂಡು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಪುಕ್ಸಟೆ ಲೈಫ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಟ್ ವೆಲ್, ಸ್ಲೀಪ್ ವೆಲ್. ಓಕೆ, ಬೈ. ಕಾಂಟೆಂಟ್ ಸಿನಿಮಾ ಅದು ಇದು ಅಂತ ಈ ಕಳೆದ ಒಂದೂವರೆ ವರ್ಷಗಳಿಂದ ಏನು ಓ ಟಿ ಟಿ ಒಂದು ಫಾರ್ಮ್ಯಾಟ್ನಲ್ಲಿ ನೋಡ್ತಾ ಇದ್ದೀರಿ ಅಥವಾ ಲಾಕ್ಡೌನಲ್ಲಿ ಮನೆಗಳಲ್ಲಿ ಕೂತು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಸೊ ಅದರದ್ದೊಂದು ಒಳ್ಳೆ ಕಾಂಟೆಂಟ್, ಒಂದು ಒಳ್ಳೆ ತಂಡ, ಆ್ಯಂಡ್ ಎಲ್ಲ ಇಲ್ಲಿನ ಹುಡುಗರು ಸೇರಿಕೊಂಡು ಇಲ್ಲಿನ ಒಂದು ವಿಷಯನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಖುಷಿಯಾಗಿದ್ದೇನು ಅಂತೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಲೈನ್ ಕೂಡ ಏನು ನಾನ್ ಸೆನ್ಸ್ ಇಲ್ಲ. ಅಂದರೆ ಎಂಟೈರ್ ಫ್ಯಾಮಿಲಿ ಕೂತು ಎಂಜಾಯ್ ಮಾಡ್ಬೋದು, ಆ್ಯಂಡ್ ಪ್ರತಿ ಲೈನ್ ಕೂಡ ಒಂದು ಮಜಾ ಕೊಡೋ ಥರ ಒಂದು ರೈಟಿಂಗ್ ಇದೆ ಫಸ್ಟು, ಆ್ಯಂಡ್ ತುಂಬ ಚೆನ್ನಾಗಿರೋ ಕಾಸ್ಟಿಂಗ್ ಇದೆ. ಅದರಲ್ಲಿ ಒಂದು ತುಂಬ ಸಿನಿಮಾ ನೋಡ್ಬೇಕಾದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು ವಿಜಿನ. ಇವತ್ತಿಗೆ ಇದ್ದಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಕೊಂಡಾಡಿ ಒಂಥರ ಖುಷಿ ಪಟ್ಟಿರೋರು. ಬಟ್ ವಿಜಿನ್ ತುಂಬ ಇಷ್ಟಪಟ್ಟಿದ್ದೀರಿ ಅಥವಾ ವಿಜಿ ಬಗ್ಗೆ ಮಾತಾಡಿದ್ದೀರಿ ಅಂತೇಳಿದ್ರೆ ಬರೀ ಅದು ಫೇಸ್ಬುಕ್ ಸ್ಟೇಟಸ್ಸು ಅಲ್ಲೇ ನಿಂತೋಗಿ ಅಷ್ಟಕ್ಕೆ ಸೀಮಿತ ಅಂತಲ್ಲ, ಒಂದು ನಿಜವಾಗ್ಲೂ ಒಂದು ಟ್ರಿಬ್ಯೂಟ್ ಅಂತ ಆಗಬೇಕು ಅಂತಂದರೆ ಈ ವ್ಯಕ್ತಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಪುಕ್ಸೆಟ್ ಲೈಫ್ ಅನ್ನೋಂಥ ಒಂದು ಸಿನಿಮಾ ಅದು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ. ಥಿಯೇಟ್ರು ತುಂಬ ಸೇಫ್ ಆಗಿದೆ, ನಾವೆಲ್ಲ ಕೂತು ಸಿನಿಮಾ ನೋಡಿದ್ದೀವಿ, ಸುಮಾರು ಜನ ಇವತ್ತು ಆ್ಯಕ್ಚುಲಿ ಸಿನಿಮಾ ನೋಡಿದ್ದಾರೆ, ಆ್ಯಂಡ್ ಸೇಫ್ ಆಗಿದೆ. 1ನೇ ತಾರೀಕಿಂದ ಏನಿವೆ ಫುಲ್ ಆಕ್ಯುಪೆನ್ಸಿಗೂ ಬಿಡ್ತಾ ಇದ್ದಾರೆ. ಸೊ ಹೊರಗಡೆಗೆ ಬನ್ನಿ ದಯವಿಟ್ಟು, ಫ್ಯಾಮಿಲಿ ಜೊತೆಗೆ ಈ ಸಿನಿಮಾ ನೋಡಿ. ಕ್ಲೀನ್ ಆಗಿದೆ, ತುಂಬ ಇಷ್ಟ ಆಗಿದ್ದು ಒಂದು ಕ್ಲೀನ್ ಸಿನಿಮಾ, ಒಂದು ಒಳ್ಳೆತನ ಇದೆ. ಐ ಥಿಂಕ್ ಆ ಒಳ್ಳೆತನ ಗೆಳೆತನ ಎಲ್ಲ ಸೇರಿ ಮಾಡಿರುವಂಥ ಒಂದು ಫ್ರೆಂಡ್ಶಿಪ್ನಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ.
ಪುಕ್ಸಟೆ ಲೈಫ್ ಪುರ್ಸತೆ ಇಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಋಷಿ ಮಾತಾಡ್ತಾ ಇದ್ದೀನಿ. ಇವಾಗಷ್ಟೇ ಪುಕ್ಸಟೆ ಲೈಫ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ಇನ್ನೂ ಆ ಒಂದು ಗುಂಗಲೇ ಇದ್ದೀನಿ ನಾನು. ಸಿನಿಮಾ ನೋಡಾದ್ಮೇಲೆ ನನಗೆ ಪರ್ಸ್ನಲಿ ಸಂಚಾರಿ ವಿಜಯ್ ಇರಬೇಕಾಗಿತ್ತು ಅನ್ನೋದೇ ಇವಾಗ ತುಂಬ ಗಾಢವಾಗಿ ಕಾಡ್ತಾ ಇರುವಂಥ ಒಂದು ಯೋಚನೆ. ನನಗೆ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾನು ನೋಡಿರೋ ಹಾಗೆ ರೀಸೆಂಟ್ ಟೈಮ್ಸಲ್ಲಿ ಬಂದಿರುವಂಥ ಒಂದು ಅದ್ಭುತ ಕನ್ನಡ ಸಿನಿಮಾ ಇದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಒಂದು ಎಕ್ಸಾಜರೇಷನ್ ಅಲ್ಲವೇ ಅಲ್ಲ. ನನಗೆ ಈ ಒಂದು ಕಥೆಯನ್ನು ಹೇಳಿರುವಂಥ ಒಂದು ರೀತಿ ಇದೆಯಲ್ಲ, ಶುರುವಿನಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋ ಅಂಥ ಒಂದು ರೀತಿ, ಅದಾದಮೇಲೆ ಪ್ರೋಗ್ರೆಸ್ ಯಾವ ರೀತಿ ಆಗುತ್ತೆ, ಅದಾದಮೇಲೆ ಕ್ಲೈಮ್ಯಾಕ್ಸಿಗೆ ಯಾವ ರೀತಿ ಎಂಡ್ ಆಗುತ್ತೆ, ಕಡೆಗೆ ಅವನ್ನೆಲ್ಲ ಮುಗ್ದಾದ್ಮೇಲೂ ಕೂಡ ನಿರ್ದೇಶಕರು ತಾವು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅವನ್ನೆಲ್ಲ ರೌಂಡ್ ಆಫ್ ಮಾಡಿರೋವಂಥ ಒಂದು ರೀತಿ. ನಾನು ಕತೆ ಬಗ್ಗೆ ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೃದಯಕ್ಕೆ ನಾಟುವಂಥ ಒಂದು ಸಿನಿಮಾ ಇದು ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂಥ ಒಂದು ಸಿನಿಮಾ, ನಿರ್ದೇಶಕರ ಮೇಲೆ ಬಹಳಷ್ಟು ಹೆಮ್ಮೆ ಇದೆ ನನಗೆ. ನಮ್ಮ ಇಂಡಸ್ಟ್ರಿಗೆ ಒಂದು ಅದ್ಭುತವಾದಂಥ ಟ್ಯಾಲೆಂಟ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಇವತ್ತು ಈ ಸಿನಿಮಾ ನೋಡಾದ್ಮೇಲೆ ಅಕ್ಷರಶಃ ಅದು ಸತ್ಯ ಅನ್ನೋ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಅವರ ನೆಕ್ಸ್ಟ್ ಫಿಲ್ಮ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಅದ್ವೈತ್ ಅವರ ಒಂದು ಕೇಪಬಿಲಿಟಿ ಏನಿದೆ ಅದನ್ನು ನಾವು ಕಬಲುದಾರಿನಲ್ಲಿ ನೋಡಿದ್ವಿ. ಆ್ಯಂಡ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ, ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾಟೋಗ್ರಫರ್ಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ನನಗೆ ಈ ಸಿನಿಮಾದಲ್ಲಿ ಹಿ ವಾಸ್ ದ ಸ್ಟಾರ್. ಸಿನಿಮಾಟೋಗ್ರಫಿ ಅತ್ಯದ್ಭುತವಾಗಿದೆ. ಅವರು ಕೆಲವೊಂದಿಷ್ಟು ಬಾರಿ ನಾವು ಸಿನಿಮಾಟೋಗ್ರಫಿನ ನೋಡಿದಾಗ ಅದನ್ನು ಅದ್ರ ಬಗ್ಗೆ ನಮ್ಮ ಗಮನ ಜಾಸ್ತಿ ಹರಿದಿರೋದಿಲ್ಲ. ಬಟ್ ಇದರಲ್ಲಿ ವಿಜುವಲ್ಸಿಂದನೇ ಒಂದಷ್ಟು ಕತೆಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡಿದರೆ ನಿರ್ದೇಶಕರು. ಹಾಗಿದ್ದಾಗ ಒಂದು ವಿಜುವಲಲ್ಲೇ ಸ್ಟೋರಿ ನರೇಟ್ ಮಾಡೋದು ತುಂಬ ಕಷ್ಟದಂಥ ಒಂದು ಕೆಲಸ. ಅದನ್ನು ಸಿನಿಮಾಟೋಗ್ರಫರ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತುಂಬ ಕಷ್ಟದ ಕೆಲಸ. ಐ ಥಿಂಕ್ ಅದ್ವೈತ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಮ್ಯೂಸಿಕ್ ಬಹಳ ಚೆನ್ನಾಗಿದೆ, ಪರ್ಫಾರ್ಮೆನ್ಸಸ್ ಆರ್ ಎಕ್ಸ್ಟ್ರಾಡಿನರಿ. ಐ ಥಿಂಕ್ ಕಾಸ್ಟಿಂಗ್ ಬ್ರಿಲಿಯಂಟ್ ಕಾಸ್ಟಿಂಗ್, ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದ್ಭುತವಾದಂಥ ನಟರನ್ನ ಹಾಕಿದ್ದಾರೆ. ಓವರ್ಆಲ್ ಈ ಸಿನಿಮಾನ ನೋಡಾದ್ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮ ತಲೆಯಲ್ಲಿ ಉಳಿಯೋ ಹಾಗೆ ಮಾಡುತ್ತೆ, ಒಂದಷ್ಟು ಯೋಚನೆಗಳು ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಬಹಳ ಒಂದು ಅದ್ಭುತವಾದಂಥ ಸಿನಿಮಾ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ. ಸಂಚಾರಿ ವಿಜಯ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಒಂದು ನೆನಪಿಗಾಗಿ ಈ ಒಂದು ಕೊಡುಗೆಯನ್ನು ನಾವು ನೀಡೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.